ಯಾಕೆ ಯಾರಿಗೂ ನೀನ್ ಹೀಗ್ ಮಾಡೇ ಇಲ್ವಾ? ಇಲ್ಲಪ್ಪ, ನನ್ಗೇನು ಗೊತ್ತಿಲ್ಲ, ನಾನೇನು ಮಾಡೇ ಇಲ್ಲ. ನಿಜ ಹೇಳು, ವಿಡಿಯೋ ತೆಗೆದು ಯಾರಿಗೂ ನೀನ್ ಬ್ಲ್ಯಾಕ್ ಮೇಲ್ ಮಾಡೇ ಇಲ್ವಾ? ಬ್ಲ್ಯಾಕ್ ಮೇಲ್? ಅಯ್ಯಯ್ಯೋ, ಹಂಗಂದ್ರೆ ಏನು ಅಂತಾನೆ ನನಗೆ ಗೊತ್ತಿಲ್ಲ, ನಾನೇನು ಮಾಡಿಲ್ಲ. ನೀನು ಒಂದು ಹೆಣ್ಣೆ ತಾನೆ, ಹೆಣ್ಣು ಅನ್ನೋದು ಮರ್ತು ನೀನು ಇಂತ ಆಟಗಳೆಲ್ಲ ಆಡಿದ್ಯಲ್ಲ, ನೆನಪಿಸ್ಕೋ. ಓ ನೋ, ಆ ವಿಡಿಯೋ ಏನೂ ಆಗೋದಿಲ್ಲ, ಭದ್ರವಾಗಿ ನನ್ನ ಹತ್ರನೇ ಇರುತ್ತೆ. ಎಲ್ಲೆಲ್ಲೋ ತಪ್ಪಿಸ್ಕೊಂಡು ಹಂಗೆ ಬಂದು ಇವಳ ಹತ್ರ ಸಿಕ್ಕಾಕೊಂಡ್ಬಿಟ್ನಲ್ಲಪ್ಪ, ಏನು ಮಾಡೋದು? ಎಲ್ಲ ಗೊತ್ತಿದ್ರೂ ಹೇಳೋಕ್ಕಾಗ್ತಾ ಇಲ್ಲ, ಬಿಡೋಕ್ಕೂ ಆಗ್ತಾ ಇಲ್ಲ. ಬಿಸಿ ತುಪ್ಪನ ಬಾಯಲ್ಲಿ ಇಟ್ಕೊಂಡು ನುಂಗಕ್ಕೂ ಆಗ್ತಾ ಇಲ್ಲ, ಉಗುಳಕ್ಕೂ ಆಗ್ತಾ ಇಲ್ಲ. ರಾಜಿ, ಎಂಥ ಪರಿಸ್ಥಿತಿ ಬಂದ್ಬಿಡ್ತೆ ನಿನಗೆ. ಅಯ್ಯೋ ಮನೆ ದೇವ್ರೆ, ಚಲೋ ನಾರಾಯಣ ಸ್ವಾಮಿ, ನೀನೇ ನನ್ನ ಕಾಪಾಡ್ಬೇಕಪ್ಪ. ಹಲೋ ಹೇಳಿ, ನಾನು ಈಗಲೇ ಬರ್ತೀನಿ, ಆಫೀಸಿಗೆ ಹೋಗಲ್ಲ. ಕೇಸ್ ವಿಚಾರಣೆ ಏನಾದ್ರು ಇದೆಯಾ? ನನ್ನ ಹತ್ರ ಏನಾದರೂ ಕೇಳ್ತಾರಾ? ಕೋರ್ಟ್ ಹತ್ರ ನಡೀತಿರ ತಾನೆ? ಎನ್ಕ್ವೈರಿ ಏನು ಮಾಡಲ್ಲ ಅಲ್ವಾ? ಸರಿ, ನಾನು ಈಗಲೇ ಹೊರಟ್ಬಿಟ್ಟು ಬರ್ತೀನಿ. ಸರಿ ಸರಿ. ಸೂರಜ್ ಯಾರು ಫೋನ್ ಮಾಡಿದ್ರು? ಅವ್ನು ಯಾರ ಹತ್ರ ಮಾತಾಡ್ತಿದ್ದ? ಕೋರ್ಟು, ಕೇಸು, ಎನ್ಕ್ವೈರಿ ಏನಿದೆಲ್ಲ? ಅಯ್ಯೋ ದೇವ್ರೆ, ಏನಾದ್ರೂ ಆಗ್ಲಿ, ಇವತ್ತು ಸೂರಜ್ನ ಫಾಲೋ ಮಾಡಿ ಅದೇನು ವಿಷಯ ಅಂತ ತಿಳ್ಕೊಳ್ಳೆ ತಿಳ್ಕೊತಾನೆ. ಸೂರಜ್, ನೀನು ಇಲ್ಲಿಂದ ಸಕಲೇಶ್ಪುರಕ್ಕೆ ಹೊರಟಿದ್ದು, ದಾರಿನಲ್ಲಿ ಋತು ನಿನ್ನ ಅಡ್ಡ ಹಾಕಿದ್ದು, ವಾರ್ನ್ ಮಾಡಿದ್ದು, ಆಮೇಲೆ ರಾಜಿ ಋತು ಇಬ್ರು ಸೇರಿ ಮಂಜು ಮೇಲೆ ಹಲ್ಲೆ ಮಾಡಿದ್ದು, ಮಂಜುಗೆ ಬೆಂಕಿ ಹಚ್ಚಿದ್ದು. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆ ಸರೆಂಡರ್ ಆದ್ರೆ ಸರಿ, ಏನಾದ್ರೂ ನಮಗ್ ಚಳ್ಳೆ ಹಣ್ಣು ತಿನ್ಸಕ್ ನೋಡಿದ್ರೆ ಇಬ್ಬರನ್ನ ಡಮರ್ ಡಮರ್ ಅಂತ ಶೂಟ್ ಮಾಡ್ಬಿಡ್ತೀನಿ.